ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ಆಂಪುವಾ ಜಾಬ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಗಂಟೆ ಚಿತ್ರದ ಮೇಲೂ ಸಹ ಕ್ಲಿಕ್ ಮಾಡಿ। ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮದ ಕಚೇರಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಅರ್ಜಿಗಳನ್ನು ಆಹ್ವಾನಿಸಿ ಅಧಿಸೂಚನೆಯ ಆದೇಶವನ್ನು ಹೊರಡಿಸಿದೆ। ಈ ನೇಮಕಾತಿಗೆ ಸಂಬಂಧಿಸಿದ ಕೆಲವು ಸಂಕ್ಷಿಪ್ತ ಮಾಹಿತಿಗಳನ್ನು ಮಾತ್ರ ಇಲ್ಲಿ ವಿವರಿಸಲಾಗಿದೆ। ಆದರೆ ಈ ನೇಮಕಾತಿಯ ಸಂಪೂರ್ಣ ಮಾಹಿತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ತಪ್ಪದೆ ಪರಿಶೀಲಿಸಿ। ವೀಕ್ಷಕರೇ, ನೀವು FDA SDA PSI KPSC KAS ತರಹದ ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ರೆಡಿ ಆಗ್ತಿದ್ದೀರಾ? ಡಿಸೆಂಬರ್ 26 ಕ್ಕೆ ಫ್ರೀ FDA SDA ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಇದೆ। ಇದರಲ್ಲಿ ಎರಡು ಸಬ್ಜೆಕ್ಟ್ಸ್ ಇವೆ, ಒಂದು ಸಾಮಾನ್ಯ ಕನ್ನಡ, ಇನ್ನೊಂದು ಸಾಮಾನ್ಯ ಜ್ಞಾನ। ನಮ್ಮ AMP10 ಕೋಡ್ ಯೂಸ್ ಮಾಡ್ಕೊಂಡು ಟಾರ್ಗೆಟ್ PSI ಬ್ಯಾಚ್ ಕೋರ್ಸ್ ಗೆ ಹಾಗೂ ಮಿಷನ್ KAS ಕನ್ನಡ ಅಥವಾ ಇಂಗ್ಲಿಷ್ ಮೀಡಿಯಂ ಬ್ಯಾಚ್ ಕೋರ್ಸ್ ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ। ಅನ್ ಅಕಾಡೆಮಿಯಲ್ಲಿ ಸಾಕಷ್ಟು ಟಾಪ್ ಎಜುಕೇಟರ್ ಗಳ ಸಾಕಷ್ಟು ಫ್ರೀ ಕ್ಲಾಸಸ್ ಇವೆ। ಈ ಎಲ್ಲಾ ಫ್ರೀ ಕ್ಲಾಸಸ್ ಅನ್ಲಾಕ್ ಮಾಡೋಕೆ ನಮ್ಮ AMP10 ಕೋಡ್ ನ ಬಳಸಿ। ಇದೆಲ್ಲದರ ಜೊತೆಗೆ ಹೊಸ ವರ್ಷದ ಆಫರ್ ಆಗಿ PSI PC ಮತ್ತು FDA SDA ಎಕ್ಸಾಮಿನ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇರುತ್ತೆ। ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಇಂದ ಅನ್ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕರ್ನಾಟಕ PSC ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಸ್ಪೆಷಲ್ ಕ್ಲಾಸಸ್ ಗಳನ್ನ ಸೆಲೆಕ್ಟ್ ಮಾಡಿ ಮತ್ತು ಅವುಗಳನ್ನ ಫ್ರೀ ಆಗಿ ನೋಡೋಕೆ ನಮ್ಮ AMP10 ಕೋಡ್ ನ ಯೂಸ್ ಮಾಡಿ। ಅಷ್ಟೇ ಅಲ್ಲದೆ ಡೈಲಿ ನಿಮ್ಮ ಪ್ರಿಪರೇಷನ್ ನ ಚೆಕ್ ಮಾಡ್ಕೊಳ್ಳೋಕೆ 8 ರಿಂದ 8.5 ವರೆಗೆ ಟೆಸ್ಟ್ ಅನಾಲಿಸಿಸ್ ಇರುತ್ತೆ। ಅದರ ಟಾಪರ್ ಗೆ ಅನ್ ಅಕಾಡೆಮಿಯಿಂದ ಒಂದು ತಿಂಗಳ ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ। ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮದ ಕಚೇರಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿ ಕುರಿತಂತೆ ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮದ ಸಹಾಯಕ ಆಯುಕ್ತರು ನೇಮಕಾತಿಯ ಪ್ರಕಟಣೆಯನ್ನು ಹೊರಡಿಸಿದ್ದು, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮದ ಕಚೇರಿಯಲ್ಲಿ ಖಾಲಿ ಇರುವ ಸೀನಿಯರ್ ಪ್ರೋಗ್ರಾಮರ್, ಜೂನಿಯರ್ ಪ್ರೋಗ್ರಾಮರ್, ಲೆಕ್ಕ ಸಹಾಯಕರು, ಆಪ್ತ ಸಹಾಯಕರು, ಹಿರಿಯ ಡಾಟಾ ಎಂಟ್ರಿ ಆಪರೇಟರ್ಸ್ ಸಹಾಯಕರು, ಕಿರಿಯ ಡಾಟಾ ಎಂಟ್ರಿ ಆಪರೇಟರ್ಸ್ ಡ್ರೈವರ್ಸ್ ಹಾಗೂ ಗ್ರೂಪ್ ಡಿ ನೌಕರರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ। ಮಾನವ ಸಂಪನ್ಮೂಲವನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಒದಗಿಸುವ ಅರ್ಹ ಗುತ್ತಿಗೆದಾರರ ಸಂಸ್ಥೆಗಳಿಂದ ಈ ಪ್ರೊಕ್ಯೂರ್ಮೆಂಟ್ ಜಾಲತಾಣದಲ್ಲಿ ದಿನಾಂಕ 25/12/2020 ದಿನಾಂಕ 15/1/2021 ಸಂಜೆ 5 ಗಂಟೆಯೊಳಗೆ ಅರ್ಜಿಯನ್ನು ನಿಗದಿತ ಅವಧಿಯಲ್ಲಿ ಸಲ್ಲಿಸಬಹುದಾಗಿದೆ। ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವೆಬ್ಸೈಟ್ ವಿಳಾಸ www.kplc.kar.nic.in। ಆಲ್ ದಿ ಬೆಸ್ಟ್, ಧನ್ಯವಾದಗಳು।